ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಒಂದು ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಹೇಳಿಬಿಟ್ಟು ಮಾಹಿತಿ ನಮಗೆ ಒಂದು 5 ದಿವಸದ ಹಿಂದೆ ವಾಸಂತಿ ಉಪ್ಪರ್ ಮೇಡಮ್ ಅಂತ ಹೇಳಿಬಿಟ್ಟು ನಮ್ಮ ಡಿಡಿ ಚೈಲ್ಡ್ ಆ್ಯಂಡ್ ವಿಮೆನ್ ಆ್ಯಂಡ್ ಚೈಲ್ಡ್ ಅವರು ನನಗೆ ಈ ಮಾಹಿತಿಯನ್ನು ಅವ್ರು ಕೊಟ್ಟಿರ್ತಾರೆ. ಅವ್ರಿಗೆ ಮಾಹಿತಿ ಯಾರೋ ಅವರ ಮೈಸೂರು ಫ್ರೆಂಡ್ ಕಡೆಯಿಂದನೋ ಯಾವುದೋ ಒಂದು ಏಜೆನ್ಸಿ ಕಡೆಯಿಂದ ಮಾಹಿತಿ ಬಂತು ಅಂತ ಹೇಳಿಬಿಟ್ಟು ಅವರ ಮಾತನ್ನು ತಿಳಿಸಿದ್ದಾರೆ. ಅವರು ತಿಳಿಸಿದಾಗ ನಾನು ಏನು ಈ ಮಾಹಿತಿ ಭಾರಿ ಯುನೋ ಇಟ್ಸ್ ನಾಟ್ ವೆರಿ ಇನ್ನೂ ಇದಾಗಲಿಲ್ಲ ಫ್ರೂಷನ್ಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಇನ್ನೂ ಅದರಲ್ಲಿ ಟೈಮ್ ತೊಗೊಂಡು ನಾವು ಎಕ್ಸಾಕ್ಟ್ಲಿ ಫೈಂಡ್ ಔಟ್ ಮಾಡೋಣ ಮೇಡಮ್ ಅಂತ ಹೇಳಿಬಿಟ್ಟು ಅವ್ರ ಕಡೆ ಟೈಮ್ ತೊಗೊಂಡೆ. ಅಷ್ಟರಲ್ಲಿ ನಮ್ಮ ಏನಂತಾರೆ ಒಂದು ಒಡನಾಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿಬಿಟ್ಟು ಅವರು ಆ ಇನ್ಸ್ಟಿಟ್ಯೂಟ್ ಅವರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಮಾಹಿತಿ ಇದೆ ಸರ್ ಅಂತ ಹೇಳಿದ್ದಕ್ಕೆ ಭಾಳ ಒಳ್ಳೆಯದು ಸಿನ್ಸ್ ದೇ ಆರ್ ಆಲ್ಸೋ ಇನ್ ಟು ವಿಮೆನ್ ಆ್ಯಂಡ್ ಚೈಲ್ಡ್ ಅಂತ ಹೇಳಿ ಹೇಳಿದರು. ಅದಕ್ಕಾಗಿ ಅವರ ಕಡೆಯಿಂದ ಮಾಹಿತಿ ಪಡ್ಕೊಂಡು ನಮ್ಮ ಸೆನ್ ಇನ್ಸ್ಪೆಕ್ಟರ್ ಅವಿನಾಶ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಅಲ್ಲಿಗೆ ಕಳಿಸಿ ನಿನ್ನೆ ರೇಡ್ ಮಾಡಿದ್ವಿ. ಅದು ಯಾವುದೇ ಕಾರಣಕ್ಕೆ ಏನು ಇಟ್ ಇಸ್ ಡೆಫಿನೆಟ್ಲಿ ಏನಂತಾರೆ ಈ ಪ್ರಾಸ್ಟಿಟ್ಯೂಷನ್ಗೋಸ್ಕರನೇ ಬಳಸುವಂಥದ್ದು ಅಂತ ಹೇಳಿಬಿಟ್ಟು ಅಲ್ಲಿ ಸುರಂಗ ಥರ ಹೈಡ್ ಮಾಡಿದರೆ ಅದರ ಪೊಲೀಸರು ಅಥವಾ ಯಾರಾದರೂ ಬಂದರೆ ಅದರಲ್ಲಿ ಹೈಡ್ ಮಾಡ್ಕೊಳ್ಳೋಕ್ಕೂ ವ್ಯವಸ್ಥೆ ಅಂಥದ್ದು ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಅದರಲ್ಲಿ ಇಬ್ಬರು ಲೇಡೀಸ್ನ ರೆಸ್ಕ್ಯೂ ಮಾಡಿದ್ದೀವಿ, ಅದ್ರ ಜೊತೆಯಲ್ಲಿ 5 ಜನ ಮೇಲ್ ಮೆಂಬರ್ಸ್ನ ಈಗ ಅದರಲ್ಲಿ ಆ ಕೇಸಲ್ಲಿ ನಾವು ಇದು ಮಾಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಈ ಕೇಸು ಸಿನ್ಸ್ ಅದು ಕ್ಯಾತ್ಸಂದ್ರ ಅಂದರೆ ಭಾಳ ಟೌನ್ಗೆ ಔಟ್ಸ್ಕರ್ಟ್ಸಲ್ಲಿ ಇದ್ದಂಗೆ ಇರ್ತದೆ, ಭಾಳಷ್ಟು ಜನಕ್ಕೆ ಅದರ ಬಗ್ಗೆ ಮಾಹಿತಿ ಇರ್ಬೋದು. ನಮ್ಮ ಲೋಕಲ್ ಪೊಲೀಸ್ ಅವ್ರಿಗೆ ಮಾಹಿತಿ ಸಿಗೋಕ್ಕೆ ಮುಂಚೆನೇ ಇನ್ನು ಬೇರೆಯವರು ಸಿಕ್ಕಿರೋದು, ಇನ್ನು ಅದು ಯಾಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇನ್ ಕೇಸ್ ಭಾಳ ಉತ್ತಮ ಕೆಲಸ ಆಗಿದೆ. ಈಗ ಬಿಲ್ಡಿಂಗ್ ವಿಷಯಕ್ಕೆ ಬಂದರೆ ಅದೇನೋ ಬಿಲ್ಡಿಂಗ್ ಆಲ್ರೆಡಿ ಏನೋ ಡೆಮಾಲಿಷಿಂಗ್ ಡೆಮಾಲಿಷನ್ಗೆ ಆರ್ಡರ್ ಆಗಿರೋ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಮಾಹಿತಿ ಬಂದಿದೆ.